ಕಳಿಗಳು ನಮ್ಮ ಪುಣ್ಯವತಿ ಅಣ್ಣ ಹಲೋ ಹಲೋ ನಂದನ್ ಹಸ್ಲೂರಿಂದ ಹೊರಟೇನೋ ಓ ಆಗ್ಲೇ ಹೊರಟೆ ಇನ್ನು ಸ್ವಲ್ಪ ಹೊತ್ತಿಗೆ ಮನೆ ರೀಚ್ ಆಗ್ತೀವಿ ನಿನ್ನ ಕೆಲಸ ಹೇಗೆ ನಡೀತಿದೆ ಅಯ್ಯೋ ತುಂಬ ಜನ ಬಂದಿದ್ದಾರೆ ನಂದನ್ ನನ್ನ ಒಬ್ಬನ ಕೈಯಲ್ಲೇ ಕಂಟ್ರೋಲ್ ಮಾಡೋಕ್ಕೆ ಕಷ್ಟ ಆಗ್ತಿದೆ ಅದು ಅಲ್ಲದೆ ಫುಡ್ ಬೇರೆ ಖಾಲಿ ಆಗ್ತಿದೆ ಮತ್ತೆ ತರಿಸ್ಕೋಬೇಕು ಪಾಪ ನನ್ನ ಟೀಮ್ಗೂ ತುಂಬ ಕಷ್ಟ ಆಗ್ತಿದೆ ನಂದನ್ ಅದಕ್ಕೆ ನಿನ್ನ ಮನೆಗೆ ಏನಾದರೂ ಬಂದಿದ್ರೆ ನಿನ್ನನ್ನು ಕರೆಸ್ಕೊಳ್ಳೋಣ ಅಂತ ಫೋನ್ ಮಾಡಿದೆ ನಂದನ್ ಸೋ ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಅದಕ್ಕೇನಂತೆ ಬ್ರದರ್ ನಾನು ಇವರನ್ನು ಡ್ರಾಪ್ ಮಾಡಿ ಅಲ್ಲಿಗೆ ಬರ್ತೀನಿ ಬಿಡು ಥ್ಯಾಂಕ್ಸ್ ನಂದನ್ ನಾನು ಇವಾಗ ಲೊಕೇಶನ್ ಕಳಿಸ್ತೀನಿ ಓಕೆನಾ ಸರಿ ನಮ್ಮ ದನಂಗೆ ಇವತ್ತು ಒಳ್ಳೆ ವ್ಯಾಪಾರ ಆಗುತ್ತೆ ಅವನಿಗೆ ಈಗ ಶುಕ್ರ ದೇಸೆ ನಡೀತಾ ಇದೆ ನಾನು ಅವತ್ತೇ ಅವನ ಜಾತಕ ನೋಡಿ ಹೇಳಿದ್ದೆ ಇನ್ನು ಮುಂದೆ ನೀನು ಮುಟ್ಟಿದ್ದಲ್ಲ ಚಿನ್ನ ಕಣ ಒಳ್ಳೆದಾಗುತ್ತೆ ಅಂತ ನೋಡಿದ್ರಾ ಡ್ಯಾನ್ಸ್ ಮಾಡಲ್ವಾ ಏನ್ ಡ್ಯಾನ್ಸ್ ಮಾಡ್ಲಿ ಸರಿ ಬಟ್ಟೆ ಹಾಕೊಂಡು ನಾನು ಚಿಕ್ಕ ವಯಸ್ಸಿನನು ಇಂತ ಬಟ್ಟೆ ಬಿಟ್ರೆ ಲಂಗ ದೌನಿ ಸೀರೆ ಇಷ್ಟೇ ಹಾಕೊಂಡಿರೋದು ಈಗ ಇಂತ ಬಟ್ಟೆ ಹಾಕೊಂಡು ಡ್ಯಾನ್ಸ್ ಮಾಡು ಅಂದ್ರೆ ಹೆಂಗ್ ಸಾಧ್ಯ ಸರ್ ಅದು ಅಲ್ಲದೆ ಯಾವುದು ಹುಡುಗನ ಜೊತೆ ಡ್ಯಾನ್ಸ್ ಮಾಡು ಅಂತೀರಾ ನನ್ನಿಂದ ಆಗಕ್ಕಿಲ್ಲ ಸರ್ ಹೌ ಇನ್ನೋಸೆಂಟ್ ಯು ಆರ್ ನೋಡು ಪದ್ಮಿನಿ ಸಾರಿ ನಾನು ನಿನ್ನನ್ನು ಏಕವಚನದಲ್ಲಿ ಮಾತಾಡಿಸ್ತಾ ಇದ್ದೀನಿ ಬಟ್ ನೀನು ಈ ರೀತಿ ಮಾತಾಡೋದನ್ನ ನೋಡ್ತಾ ಇದ್ರೆ ಚಿಕ್ಕ ಮಗು ಥರ ಕಾಣಿಸ್ತೀಯ ಅಲ್ಲ ಹುಡುಗನ ಜೊತೆ ಡ್ಯಾನ್ಸ್ ಮಾಡೋದಕ್ಕೆ ಭಯ ಯಾಕೆ ನನ್ನ ಡ್ಯಾನ್ಸ್ನ ನಾನು ಒಬ್ಬಳೇ ಮಾಡ್ತೀನಿ ಸರ್ ಸಮಸ್ಯೆ ಏನು ಲುಕ್ ಪದ್ಮಿನಿ ನೀನು ಒಬ್ಬಳಿಗೆ ಅಲ್ಲ ಈ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಗೂ ಒಬ್ಬ ಪಾರ್ಟ್ನರ್ನ ಕೊಡ್ತೀವಿ ಪಾರ್ಟ್ನರ್ ಇಲ್ಲದೆ ನೀನು ಪರ್ಫಾರ್ಮ್ ಮಾಡೋದಕ್ಕೆ ಆಗೋದೇ ಇಲ್ಲ ಹಾಗೆ ನೀನು ಡ್ಯಾನ್ಸ್ ಮಾಡ್ತಿರೋ ಸಾಂಗ್ಗೆ ತಕ್ಕ ಹಾಗೆ ಕಾಸ್ಟ್ಯೂಮ್ ಹಾಕೋಬೇಕಲ್ವಾ ಇಲ್ಲಿ ಬರೀ ಡ್ಯಾನ್ಸನ್ನು ಯಾರೂ ನೋಡಲ್ಲ ಸಾಂಗ್ ಕಾಸ್ಟ್ಯೂಮ್ ಕೊರಿಯೋಗ್ರಫಿ ಪಾರ್ಟ್ನರ್ ಪಾರ್ಟ್ನರ್ ಜೊತೆ ಕೆಮಿಸ್ಟ್ರಿ ಎವ್ರಿಥಿಂಗ್ ಇಸ್ ಇಂಪಾರ್ಟೆಂಟ್ ಇಲ್ಲ ಸರ್ ನನಗಿದಕ್ಕೆಲ್ಲ ಒಪ್ಪಿಗೆ ಇಲ್ಲ ಪದ್ಮಿನಿ ನೀನು ಅಲ್ಲಿಂದ ಇಲ್ಲಿವರೆಗೂ ಬಂದಿರೋದು ಡ್ಯಾನ್ಸ್ ಮಾಡಿ ನಿನ್ನ ಟ್ಯಾಲೆಂಟನ್ನು ಎಲ್ರಿಗೂ ತೋರಿಸ್ಬೇಕು ಅಂತ ಅಲ್ವಾ ಈಗ ಈ ಸಿಲ್ಲಿ ರೀಸನ್ಗೆ ಡ್ಯಾನ್ಸ್ ಮಾಡಲ್ಲ ಅಂದರೆ ಹೇಗೆ ಹೇಳು ಅಕ್ಕ ಏನು ತೊಂದರೆ ಆಗೋಕ್ಕಿಲ್ಲ ಬರೀ ಡ್ಯಾನ್ಸ್ ಮಾಡೋಕ್ಕಷ್ಟೇ ಬಟ್ಟೆ ಹಾಕೊಳ್ಳತ್ತಾನೆ ಹಾಕೋ ನೋಡು ಪದ್ಮಿನಿ ನಿನಗೆ ಸಿಕ್ಕಿರೋ ಅವಕಾಶ ಎಷ್ಟೋ ಜನಕ್ಕೆ ಸಿಕ್ಕಿಲ್ಲ ಈ ಸಣ್ಣ ರೀಸನಿಂದ ಸಿಕ್ಕಿರೋ ಅವಕಾಶನ ಕಳ್ಕೊಳ್ಳೋದಕ್ಕೆ ಹೋಗ್ಬೇಡ ನಿಮ್ಮ ಕಾಲೇಜಲ್ಲಿ ನಿನಗಿಂತ ಚೆನ್ನಾಗಿ ಡ್ಯಾನ್ಸ್ ಮಾಡೋರು ಎಷ್ಟು ಜನ ಇದ್ರು ಬಟ್ ನೀನೇ ಯಾಕೆ ಸೆಲೆಕ್ಟ್ ಆದೆ ಅದು ಹೋಗಲಿ ಓ ಟಿ ಪಿ ಇಲ್ಲದೆ ಹೊರಗಡೆ ನಿಂತಿದ್ದೆ ನಾನು ಬಂದು ನೀನೇನೋ ಒಳಗಡೆ ಕರ್ಕೊಂಡು ಬಂದಿದ್ದೀನಿ ವೈ ಬಿಕಾಸ್ ಯು ಹ್ಯಾವ್ ಎ ಟ್ಯಾಲೆಂಟ್ ಚಿಲ್ ಒಪ್ಕಳವ್ವ ಯಾರಾದ್ರೇನು ನಿನ್ನ ಪಾಡಿಗೆ ನೀನು ಡ್ಯಾನ್ಸ್ ಮಾಡೋ ಆಟೆಯ ದಟ್ಸ್ ಲೈಕ್ ಎ ಗುಡ್ ಗರ್ಲ್ ಪದ್ಮಿನಿ ಅಕ್ಕ ಡ್ಯಾನ್ಸ್ ಮುಗ್ದಿರುತ್ತೆ ಅಲ್ವಾ ಪದ್ಮಿನಿ ಅಕ್ಕ ಡ್ಯಾನ್ಸ್ ಕಾಂಪಿಟೇಷನ್ ಅಲ್ಲಿ ಗೆದ್ದಿರ್ತಾಳೆ ಅಲ್ವಾ ಯೋನ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಸುಳ್ಳು ಹೇಳು ಹೋಗೋಳೆ ನಿಮ್ಮ ಅಪ್ಪ ಹೆಂಗೆ ಗೊತ್ತಾಗದ್ರು ಸಾಕು ಏ ಗೊತ್ತಾಗಕ್ಕಿಲ್ಲ ಬಿಡವ ನಂಗೆ ಯಾಕೋ ಅನ್ನಿಸ್ತೈತೆ ಪದ್ಮಿನಿ ಅಕ್ಕ ಈ ಸುತ್ತನಾಗೂ ಗೆದ್ದಿರ್ತಾಳೆ ಅಂತ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿರ್ತಾರೆ ಬೇಕಾದ್ರೆ ಫೋನ್ ಮಾಡಿ ನೋಡು
ಭವನಿ ಏನವ ಅಂದಿದ್ದೀನೋ ಪದ್ಮಿನಿಗೆಲ್ಲದ ಅವಳು ನೋಡಿ ಚಪ್ಪಾಳೆ ತಡ್ತಾರ ಏನವ ಅಂದ್ರೆ ಅದು ಹೇಳು ಪುಟ್ಟ ಯಾಕೆ ಅಂದಂತಿದ್ದೆ ಹೇಳು ಅಪ್ಪ ಅದು ಅಕ್ಕ ಅರ್ಕೆ ತಿರ್ಸಕ್ಕೆ ದೇವಸ್ಥಾನಕ್ಕೆ ಹೋಗೈತಲ್ಲ ಅದರಲ್ಲಿ ಜಾಸ್ತಿ ಪ್ರದರ್ಶನ ಹಾಕ್ಬೇಕಂತೆ ಅದಕ್ಕೆ ಅಕ್ಕ ಗೆಲ್ತಾಳ ಇಲ್ವಾ ಊರ್ವಶಿ ಅತ್ತೆ ಪೂರ್ವಿ ಅಕ್ಕ ಚಪ್ಪಾಳೆ ತಟ್ತಾರ ಅಂತ ಹೇಳ್ತಿದ್ದೆ ಅಪ್ಪಯ್ಯ ಓ ಅಂಗ ವಾವ್ ವಾಟ್ ಎ ಪರ್ಫಾರ್ಮೆನ್ಸ್ ಪದ್ಮಿನಿ ಬರ್ತಾ ಹಳ್ಳಿ ಹುಡುಗಿಯಾಗಿ ಬಂದೆ ಒಂದು ಡ್ಯಾನ್ಸ್ ಒಂದೇ ಒಂದು ಡ್ಯಾನ್ಸಲ್ಲಿ ಸೆಲೆಬ್ರಿಟಿ ಆಗಿಬಿಟ್ಟಿದ್ಯಾ ನಿನಗೆ ಡ್ಯಾನ್ಸಲ್ಲಿ ಸೆಲೆಬ್ರಿಟಿ ಆಗೋ ಲಕ್ಷಣಗಳು ಎಲ್ಲ ಇದ್ದಾವೆ ಅದಕ್ಕೆ ಯಾಕಿಷ್ಟು ನರ್ವಸ್ ಆಗಿದ್ಯಾ ಹಾಂ ಯಾಕೆ ಹೀಗೆ ಬಂದೆ ನೋಡಿ ಸರ್ ನಾನು ಬೇರೆ ಒತ್ತಡದಲ್ಲಿದ್ದೀನಿ ನಿಮ್ಮ ಹತ್ರ ನಾನು ಅಮ್ಮಿಯಾಗಿ ಮಾತಾಡ್ತೀನಿ ಪದ್ಮಿನಿ ಒಂದು ನಿಮಿಷ ನೋಡಿದ್ರೆ ನಿಮ್ಮ ಹುಡುಗಿ ದೊಡ್ಡ ಸೆಲೆಬ್ರಿಟಿ ಆಗ್ಬಿಟ್ಲು ಎಲ್ಲರೂ ಎಷ್ಟು ಅಪ್ರಿಷಿಯೇಟ್ ಮಾಡ್ತಿದ್ರು ಗೊತ್ತಾ ನಾನು ನೋಡಿದ್ವಿ ಎಲ್ಲ ಬದಲಾಗತ್ತರು ಕಾಣ್ತೈತೆ ನಾವು ಬರ್ತೀವಿ ವೈಟ್ ವೈಟ್ ಯಾಕೆ ಇಷ್ಟೊಂದು ಗಡಿ ಬಿಡಿಲಿ ಓಡೋಗ್ತಿದ್ದೀರಾ ಹಾಂ ಏನಾಯ್ತಂಥದ್ದು ಪದ್ಮಿನಿನೂ ಕೂಡ ಆಮೇಲೆ ಮಾತಾಡ್ತೀನಿ ಅಂತ ಹೊರಟ್ಬಿಟ್ಲು ಅಯ್ಯೋ ಏನೋ ಸಮಸ್ಯೆ ಐತೆ ಅದನ್ನೆಲ್ಲ ನಿಮ್ಗೆ ಹೇಳ್ಕೊಂಡು ನಿಂತ್ಕೊಳ್ಳೋಕ್ಕಾಗತ್ತಿಲ್ಲ ಬನ್ನಿ ಅತ್ತಿಯವ್ವ ನೀವು ಇಲ್ಲ ಅತ್ತಿಯವ್ವ ನನ್ನ ಕೈಲಿಂದ ಸುಳ್ಳು ಹೇಳೋಕ್ಕಾಗಕ್ಕಿಲ್ಲ ಈ ಡ್ಯಾನ್ಸ್ ಬಗ್ಗೆ ಅವ್ರು ಸತ್ಯ ಹೇಳ್ಬೇಕಂತಾನೆ ಅನ್ಕೊಂಡಿದ್ದೆ ಒಂದು ಒಳ್ಳೆ ಸಂದರ್ಭಕ್ಕೋಸ್ಕರ ಕಾಯ್ತಿದ್ದೆ ಆದ್ರೆ ಅದಕ್ಕಿಂತ ಮುಂಚೆನೆ ಅವ್ರು ನನ್ನ ಹಿಂಗ್ ನೋಡಿ ತಿಳ್ಕೊಂಡು ಹೊಂಟೋದ್ರ ಅತ್ತಿಯವ್ವ ಅಳ್ಬೇಡವಪ್ಪದ್ದು ಹೆಂಗ್ ಅಳ್ದೆ ಇರ್ಲಿ ಅತ್ತಿಯವ್ವ ನಂದನ್ನವರು ನನ್ ಬಗ್ಗೆ ತಪ್ಪು ತಿಳ್ಕೊಂಡೋದ್ರು ಅವ್ರೇನಾದ್ರು ಅಮ್ಮಾಜಿಗೆ ವಿಷಯ ಎಲ್ಲ ಹೇಳಿ ಅಪ್ಪಯ್ಯಂಗ್ ಹೇಳಿದ್ರೆ ಅಪ್ಪಯ್ಯ ಏನಾದ್ರು ಕೇಳಿದ್ರೆ ನಾನು ಏನಂತ ಉತ್ತರ ಕೊಡ್ಲಿ ಅಯ್ಯೋ ಹೌದಲ್ವಾ ಅತ್ತೆವ ನನ್ನಂತನವ್ರ ಹತ್ರ ಮಾತಾಡ್ಬೇಕತ್ತೆವ ಹೌದೌದು ಇದನ್ನ ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಳೋದೇ ಸರಿ ಒಂದ್ ಕೆಲಸ ಮಾಡುವ ನಾವ್ ಇವತ್ ರಾತ್ರಿ ಇಲ್ಲೇ ಉಳ್ಕೊಳ್ಳುವ ಆಗ ನೀನು ಅಳಿಯನ್ ಹತ್ರ ಮಾತಾಡ್ಕೊಳಕ್ಕೂ ಆಯ್ತದೆ ಏನು ಈಗ ಅಳ್ಬೇಡ ನಡಿಯವ್ವ ನಂದನ್ ತುಂಬಾ ಡಿಸ್ಟರ್ಬ್ ಆಗಿದನಲ್ವಾ ಏನೋ ನನ್ಗಂತೂ ಆ ಊರ್ವಶಿ ಇದಾರಲ್ಲ ಅವರಂತೂ ದೇವಸ್ಥಾನಕ್ಕೆ ಹೋಗೋ ಮುಖ ತರನೇ ಕಾಣಲ್ಲ ಅವತ್ ಬಂದಾಗ ಎಷ್ಟೆಲ್ಲ ಡ್ರಾಮಾ ಮಾಡ್ಬಿಟ್ರು ನನ್ಗಂತೂ ಹಾರ್ಟ್ ಅಟ್ಯಾಕ್ ಆಗೋಯ್ತೇನೋ ಅಂತ ಅನ್ಕೊಂಡೆ ಆಮೇಲೆ ಇದ್ದಕ್ಕಿದ್ದಂಗೆ ಸರಿ ಹೋದ್ರು ನಂಗೆ ಯಾಕೋ ಡೌಟ್ ಬರ್ತದೆ ಹೋಗಿರ್ಬೋದು ಬಿಡು ಕೆಲವೊಬ್ರು ತಾವು ಮಾಡಿ ಪಾಪನ ತೊಳ್ಕೊಳ್ಳೋದಕ್ಕೆ ದೇವಸ್ಥಾನನ ಹಾಗಾಗ ಸುತ್ತಾರ್ತಾರ ಇವರು ಹಾಗೆ ಇರ್ಬೋದೇನೋ ಅದು ಹೇಗಷ್ಟು ಸುಲಭವಾಗಿ ಸುಳ್ಳು ಹೇಳ್ಬಿಟ್ಟೆ ನೀನು ನಿನ್ನ ನಾನು ಏನೇನೋ ಅನ್ಕೊಂಡಿದ್ದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅಜ್ಜಿಗೆ ಸುಳ್ಳು ಹೇಳೋದು ಅಂದ್ರೆ ಚೂರು ಹಿಡಿಸೋದಿಲ್ಲ ಅಂತಂದ್ರೆ ನೀನೇ